ಮೂರು ವಾರಕ್ಕೆ ಈ ಗಾಡಿ ನಂದೆ. ಏನ್ ಎಕ್ಸೈಟ್ಮೆಂಟ್ ಅಂತೀರಾ? ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಹೋಗ್ತಾ ಇದ್ದೀನಿ ಡುಗಾಟಿ ಮಲ್ಟಿ ಸ್ಟ್ರಾಡಾ V4 ಗ್ರ್ಯಾಂಡ್ ಟೂರ್ ನ ಪಿಕಪ್ ಮಾಡಕ್ಕೆ. ಇಲ್ಲಿ ನಾನಿರೋ ಕಡೆಯಿಂದ 100 kilometers ದೂರದಲ್ಲಿದೆ. ಸೊ ನನ್ನ ಗಾಡಿ ಪೆನಲಿ ಲಿಯೋನ್ಚಿನೋ 500 ಅಲ್ಲಿ ಹೋಗಿ 100 kilometers 1 hour ಆಗುತ್ತೆ. ಅಲ್ಲಿ ನನ್ನ ಗಾಡಿನ ನಿಲ್ಸಿ ಆಮೇಲೆ ಡುಗಾಟಿ ಗಾಡಿನ ಪಿಕಪ್ ಮಾಡ್ಕೊಂಡು ಬರ್ತೀನಿ. ಸೊ ಮೂರ್ ವಾರ ಇರುತ್ತೆ ನನ್ನ ಹತ್ರ ಬೈಕ್ ನ ಕಂಪ್ಲೀಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ. ಅವ್ರಿಗೆ 60,000 kilometers ಕಂಪ್ಲೀಟ್ ಆಗಬೇಕು, ಅದರಲ್ಲೇ ನನ್ನ ಕಾಂಟ್ರಿಬ್ಯೂಷನ್ 5,000 kilometers ಇರುತ್ತೆ. ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀನಿ, ಇನ್ನೇನು ಬನ್ನಿ ಹೊರಡೋಣ. ಇದಕ್ಕೂ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಓವರಾಲ್ ಸಿಕ್ಕಾಬಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಓಡ್ಸೋಕ್ಕೆ. 170 BHP ಇರುವಂಥ ಗಾಡಿ, ಏನಂತೀರಾ? ನೋಡೋಣ ಬನ್ನಿ ಹೆಂಗಿರುತ್ತೆ. ಕಲೆಕ್ಷನ್ ಪ್ರೋಸೆಸ್ ತೋರಿಸ್ತೀನಿ. ಬ್ಯಾಗ್ ಒಳಗೆ ಗಾಡಿ ಕವರ್ ಇಟ್ಕೊಂಡಿದ್ದೀನಿ. ಗಾಡಿ ಅಲ್ಲೇ ನಿಲ್ಸ್ಬಿಟ್ಟು ನಾನು ಗಾಡಿ ಕವರ್ ಇದ್ರ ಮೇಲೆ ಹಾಕ್ಬಿಟ್ಟು ಆಮೇಲೆ ಡುಗಾಟಿನ ಇಲ್ಲಿಗೆ ತರ್ತೀನಿ. ಎಕ್ಸೈಟ್ಮೆಂಟ್ ಸಿಕ್ಕಾಬಟ್ಟೆ ಇದೆ, ನೋಡೋಣ ಬನ್ನಿ ಹೆಂಗಾಗುತ್ತೆ. ಸ್ಮಾಲ್ ಬೈಕ್ ಇಂದ ಬಿಗ್ ಬೈಕ್ಗೆ ಯಾವ ತರ ಇರುತ್ತೆ ಚೇಂಜಸ್? ಮೂರು ವಾರ ನನಗೆ ಭಯ ಆಗ್ತಾ ಇದೆ, ಏನು ಡುಗಾಟಿಗೆ ಅಡಿಕ್ಟ್ ಆಗೋಗ್ಬಿಟ್ರೆ ಇದನ್ನ ವಾಪಸ್ ಬಂದ್ಮೇಲೆ ಓಡಿಸೋಕ್ಕಾಗುತ್ತಾ ಅಂತ. ಪ್ಯಾಲೇಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಶ್ಲಾಸ್ ಅಂತಾರೆ ಪ್ಯಾಲೇಸ್ನ, ಶ್ಲಾಸ್ ಹಾರ್ಬರ್ಗ್ ಅಂತ. ಇದು ಪ್ಯಾಲೇಸ್ ಕೆಳಗಡೆನೆ ಟನಲ್ಲು, ಕ್ರೇಜಿ. ಸ್ನೇಹಿತರೆ ಡುಗಾಟಿ ಇದೆ ಕಾಣ್ತಾ ಇದೆ, ಇಲ್ಲೇ ಹೋಗ್ಬೇಕಾಗಿರೋದು, ಇಲ್ಲೇ ಹತ್ರನೇ ಇದೆ. ಯಾವುದೋ ಊರ ಆಚೆ ಎಲ್ಲೋ ಇಟ್ಬಿಟ್ಟಿದ್ದಾರೆ, ಏನು ಮಾಡಕ್ ಬರಲ್ಲ, ಇಲ್ಲಿ ಪಾರ್ಕ್ ಮಾಡ್ಬೇಕಷ್ಟೆ ಗಾಡಿನ. ಫುಲ್ ರೆಡ್ ಡುಕಾಟಿ ಮೋಟರ್ ಸೈಕಲ್ಸ್ ನೋಡಿ ಹೆಂಗಿದೆ, ಕ್ರೇಜಿ. KTM ದು ಫುಲ್ ಈ ಥರ ಆರೆಂಜ್ ಕಾಣಿಸಿದ್ರೆ ಇದು ಫುಲ್ ಕೆಂಪು ಕಾಣ್ತಾ ಇದೆ. ಏನು ಗಾಡಿಗಳು ನೋಡಿದ್ರೇ ಎಲ್ಲ ನೋಡಿ, 25 lakhs, 27 lakhs. ಪ್ರೀಮಿಯಂ ಸೆಗ್ಮೆಂಟ್. ಡೆಸರ್ಟ್ ಎಕ್ಸು ಇಟ್ಟಿದ್ದಾರೆ ನೋಡಿ, ಹೆಂಗಿದೆ ನೋಡಿ ಡೆಸರ್ಟ್ ಎಕ್ಸ್. ಏನು ಗಾಡಿ, ಎಲ್ಲ ನಮಗೆ ಹೈಟ್ ಆಗಲ್ಲ, ಆಗಂಗಿದ್ದಿದ್ರೆ ಹೆವಿ ಹೆವಿ ಇರ್ತಿತ್ತು. ವೈಟಲ್ಲಿ ಇನ್ನೂ ಸಕಂಡಾಗಿದೆ. ಇಟ್ ವಾಸ್ ಜಸ್ಟ್ ಅನ್ ಅಪ್ಲಿಕೇಶನ್ ಲೈಕ್ ಆನ್ ದ ವೆಬ್ಸೈಟ್. ಎಸ್. ಸೊ ಐ ಜಸ್ಟ್ ಅಪ್ಲೈಡ್ ವಿತ್ ಸಮ್ ಡಿಸ್ಕ್ರಿಪ್ಷನ್ ಅಂಡ್ ವಾಟ್ ಐ ಯೂಸ್ ಟು ರೈಡ್ ಬ್ಯಾಕ್ ಇನ್ ಇಂಡಿಯಾ ಅಂಡ್ ಈವನ್ ಹಿಯರ್. ಓಕೆ, ದಿಸ್ ಇಸ್ ದ ಬೈಕ್. ದ ಸೀಟ್ ಹೈಟ್ ಇಸ್ ಲಿಟಲ್ ಬಿಟ್ ಲೋವರ್ಡ್ ರೈಟ್? ಲೆಟ್ ಮೀ ಜಸ್ಟ್ ಸಿಟ್ ಅಂಡ್ ಚೆಕ್ ದೆನ್ ಪ್ರಾಬಬ್ಲಿ. It's not so bad, but can I make it a little bit down? Yes, we can adjust the suspension that it comes a little bit more down. Keep it pressed for 2 seconds. So now it says min. Ah, okay. It's and it goes down to the minimum. A present from Ducati for you. It's I think a t-shirt and some stickers. Add the key, it just needs to be around the bike. Mm-hmm. If you want to lock the bike, you just put the handlebar on the end position. Okay. And you keep pressed this button. Mm-hmm. And then it's locked. Okay. ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇವಾಗ ಇನ್ನೇನು ಡೆಲಿವರಿ ತಗೊಂಡು ಹೊರಡಬೇಕು ಇಲ್ಲಿಂದ. ಸೊ ಏನು ಎಕ್ಸೈಟ್ಮೆಂಟ್ ಅಂತೂ ನಿಲ್ತಾನೆ ಇಲ್ಲ ಇವತ್ತು. ನೋಡೋಣ ಹೆಂಗಿರುತ್ತೆ. ಓಡಿಸ್ಬೇಕಾದ್ರೆ ಇನ್ನೊಂಚೂರು ರಿವ್ಯೂಸು ಡೀಟೇಲ್ಸು ಹೇಳ್ತೀನಿ ನಿಮಗೆ. ನನ್ನ ಗಾಡಿ ಏನಿದೆ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ, ಅವರೇ ಒಳಗೆ ತೊಗೊಂಡೋಗ್ತಾರಂತೆ. ಸೊ ನನ್ನ ಗಾಡಿ ಸೇಫ್ ಆಗಿರಲಿ ಅಂತ ಇದು ರೈನ್ ಕವರ್ ಎಲ್ಲ ತಂದಿದ್ದೆ. ಬಟ್ ಏನು ಪ್ರಾಬಬ್ಲಿ ನೆಸೆಸಿಟಿ ಇಲ್ಲ, ಯಾಕಂದರೆ ಇವರೇ ಒಳಗಡೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಆ ಶೆಡ್ ಒಳಗಡೆ ಅಲ್ಲಿ. ಈಗ ಇನ್ನು 3 weeks ಅಲ್ಲಿ ನಿಂತಿದೆ ನೋಡಿ ನಮ್ಮದು ಹುಲಿ. ಏನಂತೀರಾ, ಏನು ಎಕ್ಸ್ಪೀರಿಯನ್ಸು? ಗಾಡಿ ಇಲ್ಲೇ ಸಿಕ್ಕಾಬಟ್ಟೆ ಫೀಚರ್ಸ್ ಇದೆ, ನಾನು ನೀಟಾಗಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. 5,000 kilometers ಓಡಿಸ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. 3 different ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹೋಗ್ತಾ ಹೋಗ್ತಾ ನಿಮಗೆ ನೆಕ್ಸ್ಟ್ ವ್ಲಾಗ್ಸಲ್ಲೇ ಡೀಟೇಲ್ಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಬೈಕರ್ ಫ್ರೆಂಡ್ಸ್ ಜೊತೆಗೆ. ಯುರೋಪಿಂದ ಕನ್ನಡಿಗ ಮೋಟೋ ವ್ಲಾಗರ್ ಒಬ್ಬ ಈ ಥರ ಡುಗಾಟಿ ಗಾಡಿ ಓಡಿಸ್ತಾ ಇದ್ದೀನಿ. ಸೊ ಈ ದಾರ ಏನಿದೆ ದೇವ್ರದು, ಇದನ್ನಾದರೂ ತೊಗೊಂಡೋಗ್ತೀನಿ ಓಡಿಸೋ ಗಾಡಿಗೆ ಲಕ್ಕಿ ಇರಲಿ ಅಂತ. ಸೊ GPS ಹೋಲ್ಡರು ಅವರೇ ಕೊಡ್ತಾ ಇದ್ದಾರೆ, ಅಂದರೆ GPS ಡಿವೈಸೇ ಕೊಟ್ಬಿಟ್ಟಿದ್ದಾರೆ. ಸೊ ಈ ಹೋಲ್ಡರ್ ಏನಿದೆ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಬೇಕಾಗಿಲ್ಲ ಅದು, ಜಸ್ಟ್ ಈ ದೇವ್ರದು ದಾರ ಒಂದು ತೊಗೊಳ್ತಾ ಇದ್ದೀನಿ. ಅದೇ ಸೇಮ್ ಜಾಗಕ್ಕೆ ಕಟ್ಬಿಡು. ಸೊ ಏನೇ ಮಾಡಕ್ಕೆ ಹೋದ್ರು ದೇವ್ರ ಆಶೀರ್ವಾದ ಇರೋದು ಒಳ್ಳೇದು. ಸೊ ನೋಡಿ ಡುಗಾಟಿ ಮಲ್ಟಿ ಸ್ಟ್ರಾಡ ಆದ್ರೂ ಅಲ್ಲಿ ಹಾಕೊಂಡಿದ್ದೀನಿ. ಬನ್ನಿ ರೈಡ್ನ ಸ್ಟಾರ್ಟ್ ಮಾಡೋಣ. ಕೀ ಇಲ್ಲಿ ಒಳಗಿದೆ ನೋಡಿ ಹೆಂಗಿದೆ ಕೀ ಡುಗಾಟಿದು. ಕೀ ಒಳಗಿದ್ರೆ ಸಾಕು, ಎಲೆಕ್ಟ್ರಾನಿಕ್ ಕೀ ಆಗಿರೋದ್ರಿಂದ
ಕೀ ಇಲ್ಲಿ ಹತ್ತಿರ ಇದ್ರೆ ಸಾಕು. ಸೊ ಇದು GPS ಡಿವೈಸ್, ಅವರೇ ಕೊಟ್ಟಿದ್ದಾರೆ. ಇದನ್ನು ಮ್ಯಾಪ್ ಇಲ್ಲಿ ಹಾಕೊಂಬಿಡೋಣ, ನಮ್ಮ ಮನೆ ಅಡ್ರೆಸ್ಸು. ಸೊ ಟೂರಿಂಗ್ ಸೆಲೆಕ್ಟ್ ಆಗಿದೆ, ಸಸ್ಪೆನ್ಷನ್ನು ಮಿನಿಮಮಲ್ಲೇ ಇದೆ, ಸೀಟ್ ಹೈಟು ಮಿನಿಮಮಲ್ಲಿ ಇದೆ. ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿನ. ಕ್ರೇಜಿ ಸೌಂಡು, ಕ್ರೇಜಿ. ಸ್ವಲ್ಪ ಯೂಸ್ ಟು ಆಗಬೇಕು ಬೈಕಿಗೆ, ಕಾಲು ಬೇರೆ ಕರೆಕ್ಟಾಗಿ ಸಿಗಲ್ಲ. ಸೊ ಬೈ ಬೈ ಡುಕಾಟಿ, ವೆಲ್ಕಮ್ ಮಲ್ಟಿ ಸ್ಟ್ರಾಡಾ. ಆಹಾ, ಏನು ಎಕ್ಸ್ಪೀರಿಯನ್ಸು, ಸ್ಮೂತಾಗಿದೆ ಗಾಡಿ, ಕ್ರೇಜಿ. ಏನು ಫೀಲಿಂಗ್ ಅಂತೀರಾ ಓಡ್ಸೋಕ್ಕೆ, ನೆಕ್ಸ್ಟ್ ಲೆವೆಲ್, ಬೇರೆನೇ ಫೀಲಿಂಗ್. ಮನೇಲಿ ಓಡಿಸಿದ್ದಕ್ಕೂ ಇದಕ್ಕೂ ಪೋಶ್ಚರ್ ಬೇರೆ ಥರ ಇದೆ, ಬಟ್ ರಿಲ್ಯಾಕ್ಸ್ ಆಗಿದೆ. ಆ ಥರ ಏನೋ ದೊಡ್ಡ 1200 ಸಿ ಸಿ ಗಾಡಿ ಹಿಂಗೆ ಭಯ ಆಗೋಗುತ್ತೆ ಆಕ್ಸಿಲರೇಟರ್ ಕೊಟ್ಟಿದ ತಕ್ಷಣ ಅನ್ನೋ ಥರ ಏನಿಲ್ಲ. ಅದೇ ಮುಂಚೆನೂ ಸ್ವಲ್ಪ ಓಡಿಸಿದ್ದೀನಿ ಈ ಥರ, ಸೊ ಆ ಎಕ್ಸ್ಪೀರಿಯೆನ್ಸು ಇರ್ಬೋದು. ಇಂಜಿನ್ ಬ್ರೇಕಿಂಗು ಎಲ್ಲ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಅದೇ ರೈಡ್ ಮೋಡ್ಸ್ ಎಲ್ಲ ಹಾಕಿರೋದ್ರ ಬೇಸಿಸ್ ಮೇಲೆ ಆಗ್ತಾ ಇದೆ, ಕಂಟ್ರೋಲಬಲ್ ಇದೆ ಗಾಡಿ, ಪರವಾಗಿಲ್ಲ. ಸ್ಪೀಡ್ ಸ್ವಲ್ಪ ಜಾಸ್ತಿ ಹೋಗ್ತಿದ್ರೆ ಅದು ರೆಡ್ಡಲ್ಲಿ ತೋರಿಸೋದು ಎಲ್ಲ ಮಾಡ್ತಿದೆ ನೋಡಿ. ಈ ಥರ GPS ಡಿವೈಸು ಯೂಸ್ ಮಾಡಿರಲಿಲ್ಲ, ಅದೇ ಗೂಗಲ್ ಮ್ಯಾಪ್ಸೇ ಯೂಶಲಿ ಪ್ರಿಫರ್ ಮಾಡ್ತೀನಿ ನಾನು. ಬಟ್ ನೋಡೋಣ ಬನ್ನಿ ಹೆಂಗಿರುತ್ತೆ ಏನು ಅಂತ, ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಜೊತೆಗೆ ಇದು ಒಂದಿರಲಿ. ಏನದೇ ನೀವು ವಾಯ್ಸಲ್ಲೇ ಕೇಳ್ಬೋದು ಎಕ್ಸೈಟ್ಮೆಂಟು, ಇಂಥ ಗಾಡಿ ಓಡಿಸ್ಬೇಕಾದ್ರೆ ಇನ್ನೇನು ಹೇಳ್ತೀರಾ ಹೇಳಿ. ಗಾಳಿ ಆ ಕಡೆಯಿಂದ ಜೋರಾಗಿ ಹೊಡಿತು, ಇವಾಗ ಸ್ಟೇಬಲ್ ಆಗಿದೆ ಗಾಡಿ, ಏನು ಜಗ್ಗಂಗಿಲ್ಲ ಕೇಳಂಗಿಲ್ಲ. ಅದೇ ಇವಾಗೆಲ್ಲ ಈ ತರ ಇರುತ್ತೆ, ಇದ್ರಲ್ಲಿ ಮಜಾ ಮಾಡ್ತಿರ್ತೀನಿ, ಬಟ್ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಇಡೀ ಟ್ಯಾಂಕ್ 23 liters ಟ್ಯಾಂಕಿಗೆ 300 kilometers ಅಷ್ಟೇ ಅಂತ ಕೊಡೋದು. ಅಫ್ಕೋರ್ಸ್ ಸೂಪರ್ ಬೈಕ್ ಅಂದಮೇಲೆ ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು. ಎಲ್ಲ ಗಾಡಿಗಳಿಗೆ ಒಂದು ಡಾಕ್ಯುಮೆಂಟು ಇಂಪಾರ್ಟೆಂಟು, ಆ ಡಾಕ್ಯುಮೆಂಟೇ ಕೊಡೋದು ಮರ್ತುಬಿಟ್ಟಿದ್ದಾನೆ. ಸೊ ವಾಪಸ್ ಹೋಗಬೇಕು, ಬನ್ನಿ ಹೋಗೋಣ. 33 kilometers ವೇಸ್ಟ್ ಮಾಡಿಸ್ಬಿಟ್ಟ ನನ್ನ ಮಗ. ಇದೇ ನೋಡಿ ಡಾಕ್ಯುಮೆಂಟು, ಇದು ಕಾಪಿ ಆಫ್ ದ ಡಾಕ್ಯುಮೆಂಟು. ಸೊ ಇದೊಂದು ಕೊಟ್ಟಿರಲಿಲ್ಲ ಅಂತ ಇಷ್ಟು ತನಕ ಆಯಿತು. ಇನ್ನೇನು ಗಾಡಿ ಇಸ್ಕೊಂಡು ಮನೆ ಹತ್ರ ಬಂದ್ವಿ ಆಲ್ಮೋಸ್ಟು. ಸೊ ನಿಮಗೆ ಡೀಟೇಲ್ ಆಗಿ ಮನೆ ಹತ್ರ ಹೋದ್ಮೇಲೆ ಹೇಳ್ತೀನಿ ಎಲ್ಲ ಫೀಚರ್ಸ್ ಬಗ್ಗೆ. ನೀನು ಮನೆ ಹತ್ರ ಬಂದಿದ್ದೀವಿ ನೋಡಿ, ಬನ್ನಿ ಫೀಚರ್ಸ್ ಏನೇನಿದೆ ನೋಡೋಣ ಡೀಟೇಲ್ ಆಗಿ. ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಕೀ ಏನೂ ಇರಲ್ಲ, ಈ ಥರ ಬಟನ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ನೋಡಿ. ಡುಕಾಟಿ ಸಿಂಬಲ್ಲು, ಡುಕಾಟಿ ಸಿಂಬಲ್ಲು ಮತ್ತು ಈ ಥರ ಮಲ್ಟಿ ಸ್ಟ್ರಾಡಾ V4 ಅಂತ ಇಡೀ ಗಾಡಿದು ಆರ್ಟ್ ವರ್ಕ್ ಥರ ತೋರಿಸ್ತಾ ಇದ್ದಾರೆ. ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಈ ಥರ ಪೆಟ್ರೋಲ್ ಟ್ಯಾಂಕ್ ಮೇಲೆ ಒಂದು ಪೌಚು. ಸಣ್ಣ ಫೋನ್ಸ್ನ ಇಡ್ಬೋದು, ತೀರಾ ದೊಡ್ಡದಾಗಿರೋ ಫೋನ್ಸ್ನ ಇಡೋಕ್ಕಾಗಲ್ಲ, ಅದೊಂದು ಡಿಸ್ಅಡ್ವಾಂಟೇಜು. ಇದು ನೋಡಿ, ಗ್ಲೌಸ್ ಹಾಕೊಂಡಿದ್ರು ಹಿಂದ್ಗಡೆ ಕೂತಿರೋರು ಅವರಾಗವರೇ ಹೀಟಿಂಗ್ ಸೀಟ್ನ ಆನ್ ಮಾಡ್ಕೋಬೋದು, ಅದಕ್ಕೆ ಈ ಥರ ಸ್ವಿಚಸ್ ಕೊಟ್ಟಿದ್ದಾರೆ. 1 and 2 ಲೆವೆಲ್ಸ್ ಇದೆ. ಇನ್ನು ಗಾಡಿ ಮುಂದ್ಗಡೆಗೆ ಬಂದರೆ ವಿಂಡ್ ಶೀಲ್ಡ್ ಏನಿದೆಯಲ್ಲ, ಇದು ಅಡ್ಜಸ್ಟಬಲ್ ವಿಂಡ್ ಶೀಲ್ಡು. ಈಗ ನೀವು ನೋಡ್ತಿರೋದು ರೇಡಾರ್ಸ್, ಹಿಂದೆ ಮತ್ತೆ ಮುಂದೆ ಎರಡೂ ಕಡೆ ರೇಡಾರ್ಸ್ ಕೊಟ್ಟಿದ್ದಾರೆ. ಈ ತರ ಫಾರ್ ಅಥವಾ ಮೀಡಿಯಂ ಅಥವಾ ವೆರಿ ಫಾರ್ ಅಂತ ಸೆಟ್ಟಿಂಗ್ ನ ಸೆಟ್ ಮಾಡ್ಕೋಬಹುದು. ಇದು ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ಗೆ ಹೆಲ್ಪ್ ಆಗುತ್ತೆ. ಗಾಡಿಗೆ ಅವರೇ ಫಾಗ್ ಲೈಟು ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ. ಸೊ ಈ ಗಾಡಿ ಟೂರರ್ ಗಾಡಿ ಆಗಿರೋದ್ರಿಂದ ಎಲ್ಲ ಅದು ಇದರಲ್ಲೇ ಆಲ್ರೆಡಿ ಇರುತ್ತೆ. ಇದು ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್, ಯಾರಾದ್ರೂ ಕಾರ್ ಅವರು ಅಥವಾ ಬೈಕ್ ಅವರು ಬರ್ತಿದ್ರೆ ಡಿಟೆಕ್ಟ್ ಆಗಕ್ಕೆ ಒಂದು ಲೈಟ್. ಈ ಗಾಡಿಯಲ್ಲೇ 4 ಬೇರೆ ಬೇರೆ ತರದ ರೈಡಿಂಗ್ ಮೋಡ್ಸ್ ಇದೆ. ಎಂಡ್ಯೂರೋ ಅಂದ್ರೆ ಆಫ್ ರೋಡ್ ಮೋಡ್, ಅರ್ಬನ್ ಮೋಡ್, ಸ್ಪೋರ್ಟ್ ಮೋಡ್ ಮತ್ತೆ ಟೂರಿಂಗ್ ಮೋಡ್. ಸದ್ಯಕ್ಕೆ ಟೂರಿಂಗ್ ಮೋಡ್ ಸೆಲೆಕ್ಟ್ ಮಾಡ್ತೀನಿ. ಟೂರಿಂಗ್ ಮೋಡ್, ಎಂಜಿನ್ ಇಸ್ ಇನ್ ಮೀಡಿಯಂ, ದಿಸ್ ಮೀನ್ಸ್ ಟ್ರ್ಯಾಕ್ಷನ್ ಕಂಟ್ರೋಲ್, ABS, ದಿಸ್ ಇಸ್ ದಿ ವೀಲಿ ಕಂಟ್ರೋಲ್, ದಿಸ್ ಇಸ್ ದ ಸೆಟಪ್ ಫ್ರಮ್ ದ ಫ್ರಂಟ್ ಅಂಡ್ ರಿಯರ್ ಸಸ್ಪೆನ್ಷನ್, ದಿಸ್ ಇಸ್ ದ ಪ್ರೀಲೋಡ್ ಆಫ್ ದ ಸಸ್ಪೆನ್ಷನ್ ಅಂಡ್ ಕ್ವಿಕ್ ಶಿಫ್ಟ್ ಇಸ್ ಆಕ್ಟಿವೇಟೆಡ್. ವೀಲಿ ಕಂಟ್ರೋಲ್, ದ ಹೈಯರ್ ದ ಲೆವೆಲ್ ದ ಮೋರ್ ಬೆಟರ್, ದ ಮೋರ್ ಗ್ರೌಂಡೆಡ್. ಬಟ್ ಟು ಬಿ ಆನೆಸ್ಟ್, ದಿಸ್ ಬೈಕ್ ಇಸ್ ನಾಟ್ really a bike that goes to exactly yeah. I mean the engine sits there, so it's very long, yeah. And I guess this is what, 22 liters? Yeah, 23 I guess. Okay. Adjustable suspension ide, 860 mm inda 840 mm varigunu kelak tarabodu. Yeah, suspension you can adjust front and rear, fork and the shock, and it's pretty easy. You can use hardest, medium, softest. Mm-hmm. like if it's more harder, mm-hmm, it's you have more performance, more grip. Okay. It's softer, it's more comfortable to ride. Okay, this is lap timing, it's for a racetrack. Yeah. Normally you don't use this kind of bike on a racetrack, but mm-hmm, Ducati wants to test it. Yes, they have Panigale is their top mm-hmm model, and they put all the electronics to the other models. I think it's pretty cool. Yeah.
because if you could use it if you like. Yeah, most yeah. of the people won't use it on this bike, but totally, you yeah. could if you want. When it's warm, you can open it open up it. So you get some air to mm-hmm. cool down. If it's cold, you can close it. I didn't do it for a longer time. How was it? Ah, there's the push. Here, push, yeah. and then you can just ah, close. Okay, yeah. ನೋಡಿದ್ರಲ್ಲ ಸ್ನೇಹಿತರೆ, ಸೊ ಈ ತರ ಸಿಕ್ಕಾಬಟ್ಟೆ ಫೀಚರ್ಸ್ ಇರೋಂಥ ಗಾಡಿನ ಓಡಿಸೋಕ್ಕೆ, ಆ ರೈಡ್ಸಲ್ಲೇ ಹೋಗೋಕ್ಕೆ, ಮತ್ತು 5000 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಮುಂದಿನ ವ್ಲಾಗ್ಸಲ್ಲೇ ಅದನ್ನು ನೋಡೋಕ್ಕೆ ಅಂತ ನೀವು ಕಾತರದಿಂದ ಕಾಯ್ತಾ ಇರ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋಲ್ಲೇ ಸಿಗೋಣ.